ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧುಮಿಟ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ 13 ನಮ್ಮ ಪರಿಸರ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋನ ತಾವು ಕ್ಷೇರ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು. ಈಗ ನಮ್ಮ ಪರಿಸರ ಘಟಕದಲ್ಲಿ ಪ್ರಾರಂಭದಲ್ಲಿ ಪರಿಸರ ಅಂದರೆ ಏನು ತಿಳ್ಕೊಳೋಣ. ಪರಿಸರ ಅಂತ ಕರಿತಾವೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣವನ್ನು ಪರಿಸರ ಅಂತ ಸರಳ ವ್ಯಾಖ್ಯದಲ್ಲಿ ಹೇಳ್ಬೋದು. ಆದರೆ ಪರಿಸರ ಅಂದರೆ ನಿಜವಾಗಿಯೂ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಜೈವಿಕ ಘಟಕಗಳು, ಅಂದರೆ ಜೀವವಿರುವ ಘಟಕಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಜೈವಿಕ ಘಟಕ ಇರ್ತವೆ. ನಾ ಜೈವಿಕ ಘಟಕಗಳು ಅಂದರೆ ಜೀವ ಘಟಕಗಳು, ಕಲ್ಲು, ನೀರು, ಗಾಳಿ, ಮಣ್ಣು, ಅನಿಲಗಳು, ಇವನ್ನ ಅಜೈವಿಕ ಘಟಕಗಳು. ಹೀಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡ ಸನ್ನಿವೇಶವನ್ನು ಪರಿಸರ ಅಂತ ಕರಿತವು. ಎಲ್ಲ ಜೀವಿಗಳು ತಮ್ಮ ಸುತ್ತಮುತ್ತಲಿನ ಭೌತಿಕ ಪರಿಸರದೊಂದಿಗೆ ಪರಸ್ಪರ ಪ್ರತಿವರ್ಸ್ತವೆ, ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡ್ತವೆ. ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ಮತ್ತು ನಿರಂತರ ಪ್ರಕ್ರಿಯೆಯಿಂದ ಉಂಟಾದ ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಅಂತ ಕರಿತವು. ಪರಿಸರ ವ್ಯವಸ್ಥೆಗಳಲ್ಲಿ ಎರಡು ವಿಧಗಳು, ನೈಸರ್ಗಿಕ ಪರಿಸರ ವ್ಯವಸ್ಥೆ, ಇನ್ನೊಂದು ಕೃತಕ ಪರಿಸರ ವ್ಯವಸ್ಥೆ. ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂದರೆ ನಿಸರ್ಗದಲ್ಲಿ ಇರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ. ಅರಣ್ಯಗಳು, ಸಾಗರಗಳು, ಕೆರೆಗಳು ಮತ್ತು ಸರೋವರಗಳನ್ನು ನೈಸರ್ಗಿಕ ಪರಿಸರ ವ್ಯವಸ್ಥೆ ಕರಿತವು. ಇನ್ನು ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆ ಅಂದರೆ ಪೈರು ಗದ್ದೆ, ಮತ್ಸ್ಯಾಗಾರ, ಅಕ್ವೇರಿಯಂ, ಇವನ್ನೆಲ್ಲ ಮಾನವ ಕೃತಕ ಪರಿಸರ ವ್ಯವಸ್ಥೆ ಅಥವಾ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಕರಿತವು. ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ಅಜೈವಿಕ ಘಟಕಗಳು ಯಾವಂದ್ರೆ ಉಷ್ಣತೆ, ಮಳೆ, ಗಾಳಿ, ಮಣ್ಣು, ಖನಿಜಗಳಂಥವುಗಳನ್ನು ಪರಿಸರ ವ್ಯವಸ್ಥೆಯ ಅಜೈವಿಕ ಘಟಕಗಳಂತ ಕರಿತವು. ಪರಿಸರದಲ್ಲಿನ ಜೈವಿಕ ಘಟಕಗಳು ಯಾವಂದ್ರೆ ಉತ್ಪಾದಕಗಳು, ಭಕ್ಷಕಗಳು ಮತ್ತು ವಿಘಟಕಗಳನ್ನು ಉತ್ಪಾದಕ ಜೈವಿಕ ಘಟಕ ಅಂತ ಕರಿತವು. ಯಾಕಂದ್ರೆ ಉತ್ಪಾದಕರಂದರೆ ಏನು ಅಂದರೆ ಸ್ವಪೋಷಕ ಜೀವಿಗಳೇ ಉತ್ಪಾದಕ ಜೀವಿ ಅಂತ ಕರಿತವು. ಅಂದರೆ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಲ್ಲ ಅವೆಲ್ಲ ಉತ್ಪಾದಕ ಆಗಿರ್ತವೆ. ಅಂದರೆ ದ್ವಿತೀಯ ಸಂಸ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸುವ ಎಲ್ಲ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನು ಈ ವರ್ಗಕ್ಕೆ ಬರ್ತವೆ, ಅವುಗಳನ್ನು ಉತ್ಪಾದಕತೆ ಕರಿತವು. ಇನ್ನು ಭಕ್ಷಕ ಜೀವಿಗಳಂದರೆ ಏನು ಅಂದರೆ ಹಸಿರು ಸಸ್ಯಗಳು ತಯಾರಿಸಿದ ಆಹಾರವನ್ನು ತಿಂತಕ್ಕಂಥ ಜೀವಿಗಳು. ಅಂದರೆ ಸ್ವಪೋಷಕ ತಯಾರಿಸಿದ ಜೀವಿಗಳು, ಸ್ವಪೋಷಕನ್ನು ತಿಂದು ಬದುಕ್ತಕ್ಕಂಥ ಜೀವಿಗಳು. ಅಂದರೆ ಇದರರ್ಥ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿರ್ಬೋದು ಅಥವಾ ಇತರ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಭಕ್ಷ್ಯ ಜೀವಿಗಳನ್ನು ಭಕ್ಷಕ ಅಂತ ಕರಿತವು. ಭಕ್ಷಕಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗ್ತದೆ. ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ, ತೃತೀಯ ಭಕ್ಷಕ, ಚತುರ್ಥಕ ಭಕ್ಷಕ. ಅಂದರೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಸರ್ವಾಹಾರಿಗಳು, ಪರಾವಲಂಬಿಗಳತ್ತ ವಿಂಗಡಣೆ ಮಾಡಲಾಗ್ತದೆ. ಸಸ್ಯಾಹಾರಿಗಳಂದ್ರೆ ಉತ್ಪಾದಕ ಸಸ್ಯಗಳನ್ನು ನೇರವಾಗಿ ತಿಂದು ಬದುಕತಕ್ಕಂಥ ಪ್ರಾಣಿಗಳು, ಆನೆ, ಹಸು, ಮೊಲ, ಮೇಕೆ, ಇವುಗಳನ್ನು ಉದಾಹರಣೆ ಕೊಡ್ಬೋದು. ಇನ್ನು ಮಾಂಸಾಹಾರಿಗಳಂದರೆ ಏನು, ಇತರ ಪ್ರಾಣಿಗಳನ್ನು ನೇರವಾಗಿ ಭಕ್ಷಿಸುವ ಪ್ರಾಣಿಗಳಿಗೆ ಮಾಂಸಾಹಾರಿ ಅಂತ ಕರಿತವು. ಉದಾಹರಣೆಗೆ ಹುಲಿ, ಸಿಂಹ, ಚಿರತೆ, ಜಿಂಕೆ. ಇನ್ನು ಸರ್ವಾಹಾರಿಗಳಂದಾಗ ಸಸ್ಯ ಮತ್ತು ಪ್ರಾಣಿಗಳೆರಡನ್ನು ಭಕ್ಷಿಸುವ ಪ್ರಾಣಿಗಳಿಗೆ ಸರ್ವಾಹಾರಿ ಅಂತ ಕರಿತವು. ಮಾನವ, ನಾಯಿ, ಬೆಕ್ಕು. ಇನ್ನು ಪರಾವಲಂಬಿಗಳು ಜೀವಿಗಳನ್ನು ಕೊಲ್ಲದೆ ಅವುಗಳಿಂದ ಆಹಾರವನ್ನು ಪಡೆಯುವ ಜೀವಿಗಳು. ಸಸ್ಯ ಪರಾವಲಂಬಿ ಅಂದರೆ ಕಸ್ಕ್ರೂಟ್ ಸಸ್ಯ. ಪ್ರಾಣಿಯ ಪರಾವಲಂಬಿ ಅಂದಾಗ ಹೇನು, ಜಿಗಣೆ, ಜಂತುಗಳನ್ನು ಕೊಡ್ಬೋದು. ಇನ್ನು ವಿಘಟಕಗಳಂದ್ರೆ ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುವ ಅಥವಾ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನೆರವ ಪದಾರ್ಥಗಳಾಗಿ ವಿಘಟಿಸುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳಂತ ಕರೀತಾರೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಕೊಡ್ಬೋದು.
ವಿಘಟಕಗಳು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸ್ತಾವು. ಸಸ್ಯಗಳು ಪುನಃ ಈ ಪದಾರ್ಥಗಳನ್ನು ಹೀರಿಕೊಂಡು ಬೆಳೆಸ್ತಾವು. ಪದಾರ್ಥಗಳ ಮರುಪೂರ್ಣದಲ್ಲಿ ಪಾಲ್ಗೊಳ್ಳುವುದರಿಂದ ಪರಿಸರದಲ್ಲಿ ಇವುಗಳ ಪಾತ್ರ ಪ್ರಮುಖವಾಗಿರ್ತದೆ. ಕೆರೆಯನ್ನು ನಾವು ಸ್ವಚ್ಛಗೊಳಿಸುವುದಿಲ್ಲ, ಅದರ ಮಣ್ಣೆಗಳಲ್ಲಿ ಮತ್ಸ್ಯಾಗಾರನ್ನು ಮೇಲಿಂದ ಮೇಲೆ ಸ್ವಚ್ಛಗೊಳಿಸಬೇಕು. ಯಾಕಂದರೆ ಕೆರೆಯ ಪರಿಸರದಲ್ಲಿ ನೈಸರ್ಗಿಕ ವಿಘಟಕಗಳು ಇರುವುದರಿಂದ ಜಲಚರಗಳಿಂದ ಬರುವ ತ್ಯಾಜ್ಯವನ್ನು ಅವು ವಿಘಟಿಸಿ ಕೆರೆಯ ಪರಿಸರವನ್ನು ಸ್ವಚ್ಛವಾಗಿಡ್ತವೆ. ಆದರೆ ಮತ್ಸ್ಯಾಗಾರದಲ್ಲಿ ವಿಘಟಕಗಳು ಇಲ್ಲದೇ ಇರೋದರಿಂದ ತ್ಯಾಜ್ಯಗಳು ವಿಘಟನೆಗೊಳ್ಳದೆ ನೀರು ಮಲಿನಗೊಳ್ಳುತ್ತದೆ, ಇದರಿಂದ ಮೀನುಗಳು ಸಾಯ್ತವೆ. ಆದ್ದರಿಂದ ಅವು ನಾವು ಮತ್ಸ್ಯಾಗಾರ ನಿಗದಿತ ಸಮಯದಲ್ಲಿ ಸ್ವಚ್ಛಗೊಳಿಸಬೇಕಾಗ್ತದೆ. ನೆಕ್ಸ್ಟು ಆಹಾರ ಸರಪಳಿ, ಫುಡ್ ಚೈನ್. ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷಕಗಳ ನಡುವೆ ಪರಸ್ಪರ ಅವಲಂಬನೆಯನ್ನು ಆಹಾರ ಸರಪಳಿ ಅಂತ ಕರೆಯಲಾಗ್ತದೆ. ಒಂದು ಮಾದರಿ ಆಹಾರ ಸರಪಳಿಗೆ ಉದಾಹರಣೆ ನೋಡಿದಾಗ, ಹುಲ್ಲನ್ನು ತಿನ್ನತಕ್ಕಂಥ ಮಿಡತೆ, ಮಿಡತೆಯನ್ನು ತಿಂತಕ್ಕಂಥ ಕಪ್ಪೆ, ಕಪ್ಪೆಯನ್ನು ತಿಂತಕ್ಕಂಥ ಹಾವು, ಹಾವನ್ನು ತಿಂತಕ್ಕಂಥ ಹದ್ದು. ಕೆರೆಯ ಪರಿಸರದಲ್ಲಿರುವ ಆಹಾರ ಸರಪಳಿ, ಸಸ್ಯ ಪ್ಲವಕಗಳನ್ನು ತಿಂತಕ್ಕಂಥ ಡಿಂಬಕಗಳು, ಡಿಂಬಕವನ್ನು ತಿಂತಕ್ಕಂಥ ಚಿಕ್ಕ ಮೀನು, ಚಿಕ್ಕ ಮೀನುಗಳನ್ನು ತಿಂತಕ್ಕಂಥ ದೊಡ್ಡ ಮೀನು, ದೊಡ್ಡ ಮೀನು ತಿಂತಕ್ಕಂಥ ಹಕ್ಕಿ. ಹುಲ್ಲುಗಾವಲು ಪರಿಸರದಲ್ಲಿರುವ ಆಹಾರ ಸರಪಳಿ, ಹುಲ್ಲನ್ನು ತಿಂತಕ್ಕಂಥ ಮೊಲ, ಮೊಲವನ್ನು ತಿಂತಕ್ಕಂಥ ತೋಳು, ತೋಳನ್ನು ತಿಂತಕ್ಕಂಥ ಹುಲಿ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಅಂತ ಕರೆಯಲಾಗ್ತದೆ. ಯಾವಾಗಲೂ ಉತ್ಪಾದಕ ಸಸ್ಯಗಳು ಮೊದಲು ಪೋಷಣಾ ಸ್ತರದಲ್ಲಿ ಇರ್ತಾವೆ. ಉತ್ಪಾದಕ ಜೀವಿಗೆ ಅಂತ ಇರ್ತಕ್ಕಂಥ ಪ್ರಾಥಮಿಕ ಭಕ್ಷಕ ಅಂತ ಇರ್ತಕ್ಕಂಥ ದ್ವಿತೀಯ ಭಕ್ಷಕಗಳು, ದ್ವಿತೀಯ ಭಕ್ಷಕ ಅಂತ ಇರ್ತಕ್ಕಂಥ ತೃತೀಯ ಭಕ್ಷಕಗಳು. ಉತ್ಪಾದಕಗಳು ಸೌರ ಬೆಳಕಿನಲ್ಲಿರುವ ಶಕ್ತಿಯನ್ನು ಸೆರೆಹಿಡಿತಾವೆ, ಅದನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾವೆ. ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಒಟ್ಟು ಶಕ್ತಿಯಲ್ಲಿ ಕೇವಲ 1% ಮಾತ್ರ ಇವು ಹೀರಿಕೋತಾವು. ಆಹಾರ ಶಕ್ತಿ ತಯಾರಕ್ಕೆ ಕೇವಲ 1% ಶಕ್ತಿ ಮಾತ್ರ ಬಳಕೆ ಆಗ್ತದೆ. ಹೇಳ್ತಾರೆ ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಎಲ್ಲ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರಶಕ್ತಿಯ ಬೆಳಕಿನ ಪ್ರಮಾಣದಲ್ಲಿ ಕೇವಲ ಶೇಕಡ 1% ಸೆರೆ ಹಿಡಿತಾವೆ ಮತ್ತು ಆಹಾರ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾವೆ. ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷಕಗಳು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ಜೀವಕ್ರಿಯೆಗಳ ನಿರ್ವಹಣೆಯಿಂದ ಶಾಖವನ್ನು ಪರಿಸರದಲ್ಲಿ ಕಳೆದುಕೊತಾವು. ಆಹಾರದ ಸರಾಸರಿ ಶೇಕಡ 10% ಭಾಗವು ತನ್ನದೇ ದೇಹದ ಕಣವಾಗಿ ಮಾರ್ಪಾಡಾಗ್ತದೆ ಮತ್ತು ಮುಂದಿನ ಹಂತದಲ್ಲಿ ಭಕ್ಷಕರಿಗೆ ಲಭ್ಯವಾಗ್ತದೆ. ಆದ್ದರಿಂದ ಶಕ್ತಿಯು ಪ್ರತಿ ಪೋಷಣಾಸ್ತ್ರದಲ್ಲಿ ಶೇಕಡ 10% ಮಾತ್ರ ಲಭ್ಯ ಆಗ್ತದೆ. ಇದನ್ನು 10% ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಕೆಳಗಿನ ಆಹಾರ ಸರಪಳಿಯಲ್ಲಿ ಉತ್ಪಾದಕ ಸಸ್ಯದಲ್ಲಿ 50,000 joule ಶಕ್ತಿ ಲಭ್ಯವಿದ್ದರೆ ಪ್ರತಿ ಪೋಷಣಾಸ್ತ್ರದಲ್ಲಿ ದೊರೆಯುವ ಶಕ್ತಿಯ ಪ್ರಮಾಣ ಈ ರೀತಿಯಾಗಿರ್ತದೆ. ಹುಲ್ಲಿನಿಂದ ಮಿಡತೆಗೆ 10% ಅಂದಾಗ 5,000ದಲ್ಲಿ 10% ಅಂದರೆ 5,000 ಆಗ್ತದೆ. 50,000ದಲ್ಲಿ ಆಮೇಲೆ 50,000ದಲ್ಲಿ 10% ಅಂದರೆ ಕಪ್ಪೆಗೆ 500 ಆಗ್ತದೆ. ಕಪ್ಪೆ ಅಂತಿಂತಕ್ಕಂಥ ಹಾವಿನಲ್ಲಿ 500 ಘಟಕ ಶಕ್ತಿ ಇದ್ರೆ 10% ಅಂದರೆ 50 ಆಗ್ತದೆ. ಹಾವಿನಿಂದ ಹದ್ದಿಗೆ 10% ಅಂದರೆ 5 joule ಆಗ್ತದೆ. ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪ ಶಕ್ತಿ ಲಭ್ಯವಾಗಿರುವುದರಿಂದ ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಮಾತ್ರ ಒಳಗೊಂಡಿರ್ತವೆ. ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅಧಿಕವಾಗಿರುವುದರಿಂದ 4 ಪೋಷಣಾಸ್ತ್ರಗಳ ನಂತರ ಕನಿಷ್ಠ ಪ್ರಮಾಣ ಶಕ್ತಿ ಉಳಿತದೆ. ಆಹಾರ ಸರಪಳಿಯಲ್ಲಿ ಶಕ್ತಿ ಹರಿವು ಏಕಮುಖವಾಗಿರ್ತದೆ. ಯಾಕಂದರೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಮತ್ತು ಸಸ್ಯಾಹಾರಿಗಳಿಗೆ ಸೆರೆ ಹೋದ ಶಕ್ತಿಯು
ಸ್ವಪೋಷಕರಿಗೆ ಹಿಂದಿರುಗಿ ಬರುವುದಿಲ್ಲ. ಪ್ರತಿ ಪೋಷಣಾಸ್ತ್ರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತದೆ. ಒಂದು ವೇಳೆ ನಾವು ಒಂದು ಪೋಷಣಾಸ್ತ್ರದಲ್ಲಿರುವ ಎಲ್ಲ ಜೀವಿಗಳನ್ನು ಕೊಂದರೆ ಏನಾಗ್ತದೆ? ಮುಂದಿನ ಪೋಷಣಾಸ್ತ್ರಕ್ಕೆ ಶಕ್ತಿ ಹರಿವು ನಿಂತೋಗ್ತದೆ. ಮುಂದಿನ ಪೋಷಣಾಸ್ತ್ರದ ಜೀವಿಗಳು ಆಹಾರ ಕೊರತೆಯಿಂದ ಸಾಯ್ತಾವು. ಹಿಂದಿನ ಪೋಷಣಾಸ್ತ್ರದ ಜೀವಿಗಳ ಸಂಖ್ಯೆ ಅತಿ ಹೆಚ್ಚಾಗ್ತದೆ. ಪರಿಸರದಲ್ಲಿ ವಿವಿಧ ರಚನೆಗಳಿಗೆ ಅಸಮತೋಲನ ಉಂಟಾಗ್ತದೆ. ನೆಕ್ಸ್ಟು ಆಹಾರ ಜಾಲ, ಫುಡ್ ವೆಬ್. ಪರಿಸರದಲ್ಲಿನ ಆಹಾರ ಸರಪಳಿಗಳು ಹೆಚ್ಚು ಸಂಕೀರ್ಣವಾಗಿದ್ದು ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಎರಡು ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡ್ತದೆ. ಹಾಗಾಗಿ ಈ ಸಂಬಂಧವನ್ನು ನೇರ ರೇಖೆ ಆಹಾರ ಸರಪಳಿಯ ಬದಲಿಗೆ ಕವಲೊಡೆದ ಸರಪಳಿಯಂತೆ ತೋರಿಸಲಾಗ್ತದೆ. ಪರಸ್ಪರ ಅಂತರ್ ಸಂಬಂಧ ಹೊಂದಿರುವ ಹಲವಾರು ಆಹಾರ ಸರಪಳಿಗಳ ವ್ಯವಸ್ಥೆಯನ್ನು ಆಹಾರ ಜಾಲ ಅಂತ ಕರೀತ ಅಂದ್ರೆ ಆಹಾರ ಸರಪಳಿಯ ಸಂಕೀರ್ಣ ಸಂಬಂಧವೇ ಆಹಾರ ಜಾಲ ಅಂತ ಕರೆಯಲಾಗ್ತದೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು. ನೆಕ್ಸ್ಟು ಜೈವಿಕ ಸಂವರ್ಧನೆ, ಜೈವಿಕ ಸಾಂದ್ರತಾ ವೃದ್ಧಿ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತವು. ಅಂದ್ರೆ ಜೈವಿಕ ಕೆಲವು ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಸೇರುತ್ತವೆ. ಈ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಪ್ರತಿ ಪೋಷಣಾಸ್ತ್ರದಲ್ಲಿ ಇವುಗಳ ಸಾಂದ್ರತೆ ಹೆಚ್ಚಾಗ್ತದೆ. ಕೊನೆಗೆ ಆಹಾರ ಸರಪಳಿಯ ಉನ್ನತ ಮಟ್ಟದಲ್ಲಿರುವ ಮಾನವನ ದೇಹದಲ್ಲಿ ಇದರ ಸಾಂದ್ರತೆಯು ಗರಿಷ್ಠವಾಗ್ತದೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಅಂತ ಕರೀತೀವಿ. ಅಂದರೆ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾಸ್ತ್ರಕ್ಕೆ ವಿಷಕಾರಿ ಅನಿಲದ ಸಾರತೆ ಪ್ರಮಾಣ ಏನಾಗ್ತದೆ? ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೆ ಜೈವಿಕ ಸಂವರ್ಧನೆ ಅಂತ ಕರೀತೀವಿ. ಇನ್ನು ನೆಕ್ಸ್ಟ್ ಬರೋಣ ಓಜೋನ್ ಪದರು. ಓಜೋನ್ ಅಣುಸೂತ್ರ O3 ಮೂರು ಆಕ್ಸಿಜನ್ನ ಪರಮಾಣುವಿನಿಂದ ರೂಪುಗೊಂಡಂಥ ಒಂದು ಅಣು ಇದು. ಇದು ಸೌರ ಬೆಳಕಿನಿಂದ ಬರುವ ನೀಳಾತ ವಿಕಿರಣದಿಂದ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಣೆ ಮಾಡ್ತದೆ. ಈ ನೀಳಾತ ಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿರ್ತವೆ. ಅವುಗಳನ್ನು ರಕ್ಷಣೆ ಮಾಡ್ತವೆ. ಅದ್ರ ಜೊತೆಗೆ ಇವು ನೇರವಾಗಿ ಬಿದ್ದು ಅಂದರೆ ಮಾನವನಿಗೆ ಚರ್ಮದಂತೆ ಕ್ಯಾನ್ಸರ್ಗೆ ಉಂಟು ಮಾಡ್ತವೆ. ಅಂದರೆ ಇದು ಎಲ್ಲಿ ಬೀರ್ತದೆ? ವಾಯುಮಂಡಲದ ಸ್ತರಗೋಳದಲ್ಲಿ ಕಂಡುಬರ್ತದೆ. ಓಜೋನ್ ಪದರ ಹೆಂಗೆ ಉಂಟಾಗ್ತದೆ ಅಂದಾಗ, ಓಜೋನ್ ಎಂಬುದು ವಾತಾವರಣ ಉನ್ನತ ಸ್ತರದ ಪದರಾಗಿರ್ತದೆ. ಇಲ್ಲಿ ಹೆಚ್ಚಿನ ತೀವ್ರತೆಯ ನೀಳಾತ ಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸ್ತದೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ರೂಪುಗೊಳ್ತದೆ. ಒಟ್ಟು ಇದ್ದದ್ದು ವಿಭಜನೆಯಾಗಿ ಓ ಆಗ್ತದೆ. ನಂತರ ಓ ಇದ್ದದ್ದು ಒಟ್ಟು ಜೊತೆ ಕೂಡಿ O3 ಆಗ್ತದೆ. ನಂತರ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಪದರನ್ನ ಸವೆತಕ್ಕೆ ಕಾರಣ ಆಗ್ತದೆ. ಯುನಿಸೆಫ್ ಸಂಸ್ಥೆ ಅಂದರೆ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, 1986 ಕ್ಲೋರೋಫ್ಲೋರೋ ಕಾರ್ಬನ್ಗಳ ಉತ್ಪಾದನೆಯನ್ನು ಸ್ಥಗಿತಗೊಳಿಸುವಂತಹ ಒಪ್ಪಂದವನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಪ್ರಪಂಚದಾದ್ಯಂತ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ಎಲ್ಲ ಉತ್ಪಾದಕ ಕಂಪ್ನಿಗಳು ತಯಾರಿಸುವುದು ಇದೀಗ ಕಡ್ಡಾಯವಾಗಿದೆ. ಇನ್ನು ತ್ಯಾಜ್ಯಗಳ ನಿರ್ವಹಣೆ. ನಾವು ಉತ್ಪಾದಕ ತ್ಯಾಜ್ಯಗಳನ್ನು ಜೈವಿಕ ವಿಘಟನೆಯ ತ್ಯಾಜ್ಯಗಳು ಮತ್ತು ಜೈವಿಕ ವಿಘಟನೆಯ ತ್ಯಾಜ್ಯಗಳೆಂದು, ವಿಘಟನೀಯವಲ್ಲದ ಮತ್ತು ಜೈವಿಕ ವಿಘಟನೆ ಹೊಂದುವ ತ್ಯಾಜ್ಯಗಳೆಂದು ವಿಂಗಡಿಸಲಾಗ್ತದೆ. ಜೈವಿಕ ವಿಘಟನೆಯ ತ್ಯಾಜ್ಯಗಳು ಅಂದಾಗ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಯ ಒಳಗಾಗುವ ವಸ್ತು ಅಂತ ಕರಿತವು. ಉದಾಹರಣೆಗೆ ಹಣ್ಣಿನ ಸಿಪ್ಪೆ, ತರಕಾರಿಯ ಉಳಿಕೆಗಳು, ಬಟ್ಟೆಗಳು, ಕಾಗದಗಳು, ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳು. ಜೈವಿಕ ವಿಘಟನೆಯ ತ್ಯಾಜ್ಯಗಳು ಉಂಟುಮಾಡುವ ಪರಿಣಾಮಗಳು. ಜೈವಿಕ ವಿಘಟನೆ ಕ್ರಿಯೆಯಿಂದ
ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡ್ತದೆ, ರೋಗಗಳ ಹರಡುವಿಕೆಗೆ ಕಾರಣ ಆಗ್ತದೆ. ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಜಲಚರ ಜೀವಿಗಳಿಗೆ ತೊಂದರೆ ಉಂಟಾಗ್ತದೆ. ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳು, ಜೈವಿಕ ಕ್ರಿಯೆಯಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತ ಕರಿತವು. ಉದಾಹರಣೆಗೆ ಪ್ಲಾಸ್ಟಿಕ್, ಗಾಜು, ಲೋಹಗಳು, DDT ಮತ್ತು ಆರ್ಗ್ಯಾನೋಕ್ಲೋರೈಡ್ನಂತಹ ರಾಸಾಯನಿಕಗಳು. ಇನ್ನು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳು, ಇವು ಮಣ್ಣು ಮತ್ತು ನೀರನ್ನು ಮಲಿನಗೊಳಿಸ್ತವು. ಇವು ಆಹಾರ ಸರಪಳಿಯನ್ನು ಪ್ರವೇಶಿಸಿ ಜೈವಿಕ ಸಂವರ್ಧನೆಗೆ ಒಳಗಾಗ್ತದೆ. ಇವು ವಿಘಟನೆಗೊಳ್ಳದೇ ಇರುವುದರಿಂದ ಪರಿಸರದಲ್ಲಿ ಸಂಗ್ರಹ ಆಗ್ತದೆ. ಆದ್ದರಿಂದ ಇವುಗಳ ವಿಲೇವಾರಿ ಮತ್ತು ಶೇಖರಣೆ ಮಾಡೋದು ಕಷ್ಟ ಆಗ್ತದೆ. ಇನ್ನು ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಸೂಕ್ತ ವಿಧಾನಗಳು, ಜೈವಿಕ ವಿಘಟನೆಗೊಳ್ಳುವ ಮತ್ತು ವಿಘಟನೆಗೊಳ್ಳದ ತ್ಯಾಜ್ಯವನ್ನು ಬೇರ್ಪಡಿಸಬೇಕಾಗ್ತದೆ. ಜೈವಿಕ ವಿಘಟನೆಗೊಳ್ಳುವ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸುವುದು, ಜೈವಿಕ ವಿಘಟನೆಗೊಳ್ಳದೇ ಇರತಕ್ಕಂಥ ತ್ಯಾಜ್ಯಗಳನ್ನು ಮರುಚಕ್ರೀಕರಣ ಪ್ರಕ್ರಿಯೆಗೆ ಒಳಪಡಿಸಬೇಕಾಗ್ತದೆ. ಇಷ್ಟು ನಮ್ಮ ಪರಿಸರ ಘಟಕಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು. ಇವುಗಳಿಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಏನಾದರೂ ಓಡಿಸಿದ್ದು ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ದೆ. ಥ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್.